ಡಿಕೆಶಿ ಅಜ್ಜಯ್ಯನ ಮಠಕ್ಕೆ ಹೋಗಿ ಪ್ರಮಾಣ ಮಾಡಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಟಿ ರವಿ ಸವಾಲ್ ಹಾಕಿದ್ದಾರೆ ಸರ್ಕಾರ ಪ್ರಾಮಾಣಿಕವಾಗಿದ್ರೆ ಡಿಕೆಶಿ ಪ್ರಮಾಣ ಮಾಡಲಿ ಇದು ನಮ್ಮ ಆರೋಪವಲ್ಲ ಬಿಬಿಎಂಪಿ ಗುತ್ತಿಗೆದಾರರ ಆರೋಪ ಗುತ್ತಿಗೆದಾರರ ಬಳಿ ನಾನು ಮಾಹಿತಿ ಪಡೆಕೊಂಡಿದ್ದೇನೆ ಮೊದಲು ಹಳೆಯದ್ದು ಸೇರಿ 7% ಬಾಕಿ ಬಿಲ್ ಇಡುತ್ತೇವೆ ಅಂತ ಹೇಳಿದ್ರು ಮಧ್ಯವರ್ತಿಗಳು 10% ಅಂದ್ರು ಆಮೇಲೆ ಚರ್ಚೆ ಮಾಡಿದ್ರು ಬಳಿಕ 15% ಮಾತ್ರ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಸತ್ಯ ಮಾಡಿ ನಾನು ಲಂಚ ತೆಗೆದುಕೊಂಡಿಲ್ಲ ಅಂತ ಹೇಳಲಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಸವಾಲನ್ನ ಹಾಕಿದ್ದಾರೆ ಡಿಕೆಶಿ ಅವರಿಗೆ ಅಜ್ಜಯ್ಯನ ಮಠಕ್ಕೆ ಹೋಗಿ ಇವರು ಪ್ರಮಾಣ ಮಾಡಲಿ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ ಸಿಟಿ ರವಿ ಸವಾಲನ್ನ ಹಾಕಿದ್ದಾರೆ ಮೊದಲು ಹಳೆಯದ್ದು ಸೇರಿ 7% ಬಾಕಿ ಬಿಲ್ ನೀಡ್ತೀವಿ ಅಂತ ಹೇಳಿದ್ರು ಅನಂತರ 15% ಕೊಟ್ಟರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರಂತೆ ಇವೆಲ್ಲ ಮಾಹಿತಿ ನನಗೂ ಸಿಕ್ಕಿದೆ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಹಿಂದಿನ ಕಾಮಗಾರಿ ಹಿಂದೆ ನಡೆದು ಡಿಕೆ ಶಿವಕುಮಾರ್ ಅವರು ಅವರ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಅಂತ ಅವರು ಭಾವಿಸೋದಾದ್ರೆ ಗುತ್ತಿಗೆದಾರರ ಸಂಘದ ನಾಮ ಆರೋಪ ಅಲ್ಲ ಬೆಂಗಳೂರಿನ ಗುತ್ತಿಗೆದಾರರ ಸಂಘದ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಆರೋಪ ಮಾಡಿದರು ಅವರೇನು ಹೇಳಿದ್ದಾರೆ ಇವರಿಗೆ ನೀವು ಅಜ್ಜಯ್ಯನ ಮಠಕ್ಕೆ ಒಂದು ಪ್ರಮಾಣ ಮಾಡಿ ಅಂತ ಹೇಳಿದ್ದಾರೆ ಈಗ ಯಾಕೆ ಅವರು ಅಜ್ಜಯ್ಯನ ಮಠನೇ ಸೆಲೆಕ್ಟ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಮಠದ ಬಗ್ಗೆ ಇರುವ ಭಕ್ತಿ ನಂಬಿಕೆ ಸಲುವಾಗಿ ಅಲ್ಲಿ ಪ್ರಶ್ನೆ ಕೇಳಿದರು ಹೋಗ್ಬೋದಲ್ಲ ಅವರಿಗೆ ನಾವೇನು ತಪ್ಪೇ ಮಾಡಿಲ್ಲ ಅಂದರೆ ಪ್ರಮಾಣ ಮಾಡಿ ಸಾಬೀತುಪಡಿಸ್ಬೋದಲ್ಲ ಮತ್ತು ಹಂಗೈ